ನಾನು ಮಾದೇವಪ್ಪನ ಏನಾದ್ರು ಪ್ರಶ್ನೆ ಕೇಳಿದ್ರೆ ಮಾದೇವಪ್ಪನ ಕೇಳಿ ಅಷ್ಟೇ. ನನಗೇನು ಕೇಳಿ ಅದನ್ನ, ನನಗೆ ಗೊತ್ತಿಲ್ಲ. ಇಲ್ಲ, ನಾನು ಕ್ಯಾಂಡಿಡೇಟ್, ನಾನು ಕ್ಯಾಂಡಿಡೇಟ್ ಅಲ್ವೇ ಇಲ್ಲ. ಹೈಕಮಾಂಡ್ ಯಾರು ಕ್ಯಾಂಡಿಡೇಟ್ ಕೊಡ್ತಾರೆ ನಾನು ಬಿಟ್ಟು ಅವ್ರಿಗೆ ಕೆಲಸ ಮಾಡ್ತೀನಿ. ಇಲ್ಲ ಇಲ್ಲ, ನಾನು ಅಭ್ಯರ್ಥಿ ಅಲ್ಲ. ನಾನು ಶಿಕ್ಷಕರ ಕೊಟ್ಟೆ ಸರ್, ಒಂದಿತ್ತು ಸರ್, ಸ್ಪಷ್ಟವಾಗಿ ಹೇಳಿದ್ರಿ. ನಾನು ಅಭ್ಯರ್ಥಿ ಅಲ್ಲ. ಕೇಳ್ಬೇಕು ಅಂದ್ರು ಹೈಕಮಾಂಡ್ ಯಾರು ಎಷ್ಟು ಟೆನ್ಷನ್ ಕೊಡ್ತೀರಿ? ಅಷ್ಟು ಟೆನ್ಷನ್ ಕೊಟ್ಟಿರಲ್ಲ ಸಿಎಂ ಸಿಎಂ ಅಂತ. ಇಂಥ ವಿಚಾರ ನೀವು ನೋಡ್ಬೇಕು ಅಂತ ನಾನು ನಿನ್ನೆ ಬಡ್ಜೆಟ್ ನಡೀತಾವೆ, ಅಲ್ಲಿ ಮೈಕ್ ಹಾಕೊಂಡು ಸ್ಲೋಕ್ ನಡೀತಾವೆ ಸರ್. 24/7 ಮುಖ್ಯಮಂತ್ರಿಗಳು ಸಂವಿಧಾನ ಜಾಗೃತಿ ಜಾಥಾದ ಲೋಗೋವನ್ನು ಬಿಡುಗಡೆ ಮಾಡುವುದಕ್ಕ ಅಲ್ಲಿ got any doubt or you want clarification, please ask Dr. S.C. Maneopa. ಅಷ್ಟೇ ಅಲ್ಲ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಏ ಪಟೀಲ್ವೇ, ಟೈಮ್ ಅಂಡ್ ಅಗೇನ್ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ನಾನು ಅಭ್ಯರ್ಥಿ ಆಗೋದಿಲ್ಲ, ನಿಲ್ಲಲ್ಲ. ಹೈಕಮಾಂಡ್ ಅವರು ಯಾರಿಗೆ ಟಿಕೆಟ್ ಕೊಡ್ತಾರೆ ನೋಡಪ್ಪ ಇಲ್ಲಿ ನೋಡಿ, ಸುಮ್ಮನೆ ಅನ್ನೆಸರಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಡಿ. ನಾನು ಲೋಕಸಭೆ ಅಭ್ಯರ್ಥಿ ಆಗಲ್ಲ, ಎಲೆಕ್ಷನ್ ಪಾರ್ಲಿಮೆಂಟ್ಗೆ ನಿಲ್ಲಲ್ಲ. ಹೈಕಮಾಂಡ್ ಅವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರ ಪರವಾಗಿ ನಿಷ್ಠೆ ಪ್ರಾಮಾಣಿಕೆಯಿಂದ ಕೆಲಸ ಮಾಡಿ. 40 ವರ್ಷ ಆಯ್ತು ರಾಜಕೀಯಕ್ಕೆ ಬಂದು, ಇಷ್ಟು ನೂರಾರು ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ. ಸರ್ವೆ ಮಾಡ್ಬಿಟ್ಟು ನನ್ನ ಹೆಸರು ಜನಗಳ ಬಾಯಿದೆ ಅಂತ ಹೇಳ್ಬೇಕಾ? ಆ ಪರಿಸ್ಥಿತಿ ಬಂದಿದೆ ನನ್ನ ಲೀಡರ್ಶಿಪ್. I have established a recognized throughout the state in my 40 years of struggle on social justice, development and democracy and samajika nyaya hakkugalu horatagalu samvidhana dashigalu paravagi nooraru chalavaligu horata madirunu ಸರ್ವೆ ಮಾಡ್ಬಿಟ್ಟು ಮಾದೇಪಲ್ಲಿ ಮೆಸೇಜ್ ಅಂತ ಹೇಳಿಸೋ ಪರಿಸ್ಥಿತಿ ನನಗೆ. ನಾನೇನು ಹೇಳ್ತೀನಿ ಅಂದ್ರೆ, ಬೇಸಿಕಲಿ ಇಟ್ ಇಸ್ ಅ ಸ್ಟ್ರಾಂಗ್ ಕಾಂಗ್ರೆಸ್ ಬೋರ್ಡ್, ಪ್ರಬಲವಾದಂಥ ಕಾಂಗ್ರೆಸ್ನ ಭದ್ರಕೋಟೆ ಅದು. ಅಲ್ಲಿ ಎದುರಾಳಿಗಳು ಯಾರೇ ನಿಂತರೂ ಕಾಂಗ್ರೆಸ್ ಗೆಲ್ಲುತ್ತೆ. ನಾನು ಸ್ಪಷ್ಟವಾಗಿ ಅಭ್ಯರ್ಥಿ ಅಲ್ವೇ ಅಲ್ಲ, ಲೋಕಸಭೆಗೆ ನಿಲ್ಲೋದೇ ಇಲ್ಲ. ಅವನ ಹೆಸರನ್ನು ಪೆನಲ್ ಕೊಟ್ಟಿದ್ದಾರೆ, ಇನ್ಯಾರು ಕೊಡಬೇಕು ಅಂತ ಕೊಡ್ತಾರೆ ಹೈಕಮಾಂಡ್ ತೀರ್ಮಾನ ನನ್ನನ್ನು ಬಿಟ್ಟು. ನಾನು ಅಭ್ಯರ್ಥಿ ಅಲ್ವೇ ಇಲ್ಲ, ಆಗೋದೇ ಇಲ್ಲ. ಅವ್ರ ಪರವಾಗಿ ನಾನು ಕೆಲಸ ಮಾಡಿ ಇಲ್ಲ, ಜನನೇ ಹೇಳಿದ್ದಾರೆ. ಮಾದೇವಪ್ಪನವರು ಅಥವಾ ಅವ್ರ ಮಗ ಕೊಡಿ ಅಂತ ಅಲ್ಲಿರೋ ಎಮ್ ಎಲ್ ಎಗಳು ಎಲ್ಲ ಸಾರಾಸಟ್ಟಾಗಿ ಹೇಳಿದ್ದಾರೆ. ನಾನು ಅಭ್ಯರ್ಥಿ ಅಲ್ವೇ ಇಲ್ಲ, ಅಭ್ಯರ್ಥಿ ಆಗೋದೇ ಇಲ್ಲ, ಎಲೆಕ್ಷನ್ ನಿಲ್ಲದೇ ಇಲ್ಲ ಪಾರ್ಲಿಮೆಂಟ್ಗೆ. ಅದಾದ್ಮೇಲೆ ಪಕ್ಷಕ್ಕೆ ಬಿಟ್ಟಿದ್ದು, ಅದು ಪಕ್ಷದ ಹೈಕಮಾಂಡು, ಬೇರೆ ಯಾರು ಕೊಟ್ಟರು ಅದ್ರ ಪರವಾಗಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ನಾನು ಬೇಡಿಕೆ ಇಟ್ಟಿದ್ದಲ್ಲ, ಅಲ್ಲಿ ಎಮ್ ಎಲ್ ಎಗಳು ಹೇಳಿದ್ರು ಯಾರು. ನಾನು ಇದುವರೆಗೂ ನನ್ನನ್ನು ಹೈಕಮಾಂಡ್ ಕೇಳಿ ಮಾತಾಡಿಲ್ಲ ನಿಮ್ಮ ಮಗನಿಗೆ ಟಿಕೆಟ್ ಬೇಕಂತ. ಮಗ ಅಂದರೆ ಮಗ ಅಂತಲ್ಲ, ಈಸ್ ಎ ಕಾಂಗ್ರೆಸ್ ವರ್ಕರ್. ನಿರಂತರವಾಗಿ 3 ಸಾರಿಯಿಂದ ಅವ್ರಿಗೆ ಅಸೆಂಬ್ಲಿ ಟಿಕೆಟ್ ಸಿಗ್ತೀನಿ, ಆದ್ರೂ ಬೇರೆ ಮಾಡಿ ಕೆಲಸ ಮಾಡ್ತಾರೆ. ಒಂದು ವೇಳೆ ಹೈಕಮಾಂಡ್ ಮಾದೇವ್ನವ್ರನ್ನ ಗೆಲ್ಲಿಸಿ ಲೋಕಸಭೆಯಲ್ಲಿ ಅವ್ರನ್ನ ಧ್ವನಿಯನ್ನು ಎತ್ತರಿಸಬೇಕಂತ ತೀರ್ಮಾನ ಮಾಡಿದ್ರೆ, ತಾವು ಚಾಮರಾಜನಗರದಿಂದ ಹೈಕಮಾಂಡ್ ಮಾತನ್ನ ನಿರ್ಲಕ್ಷಿಸಿ ಸ್ಪರ್ಧೆ ಮಾಡಕ್ಕೆ? ನಾನು ಪಾಟೀಲ್ರೇ, ಪಾರ್ಲಿಮೆಂಟ್ಗೆ ನಿಲ್ಲದೇ ಇಲ್ಲ ಅಂದ್ರೆ ಪುನಃ ಪುನಃ ಯಾಕೆ ಹೇಳ್ತೀನಿ? ಹೈಕಮಾಂಡ್ ನಾನು ಚುನಾವಣೆಗೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮುಖ್ಯಮಂತ್ರಿಗಳಿದ್ದಾಗ ಹೇಳಿದಲ್ವ, ಅಂದ್ರೆ ಏನರ್ಥ? ಇನ್ ಪ್ರೆಸೆನ್ಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಐ ಹ್ಯಾವ್ ಟೋಲ್ಡ್ ಕ್ಯಾನಾಟ್ ಕಂಟೆಸ್ಟ್ ಪಾರ್ಲಿಮೆಂಟ್. ಮುಂದೆ
ಅವರು ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ, ಡಿ ಕೆ ಶಿವಕುಮಾರ್ ನಂಬರ್ ಒನ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ ನೋಡಿ ಹುಡುಕಿ ನೀವು ಸರ್ವೆ ಮಾಡಿಸಿ ಸರ್. ಬಟ್ ಹೈಕಮಾಂಡ್ ಮಂತ್ರಿಗಳೆಲ್ಲ ಸ್ವಲ್ಪ ನಿಲ್ಬೇಕು, ಪಕ್ಷಕ್ಕೋಸ್ಕರ ನಿಲ್ಬೇಕು ಆಗ್ಲೇ ಗೆಲ್ಲದು ಅಂತ ಇದೆ ಸರ್, ಸರ್ವೆ ತ್ಯಾಗ ಮಾಡ್ಬೇಕಾಗುತ್ತೆ. ಅದು ಗೊತ್ತಿಲ್ಲ ರೀ, ನಾನು ಬೇಕಾದಷ್ಟು ತ್ಯಾಗ ಮಾಡಿದ್ದೀನಿ. ಒಂದು ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡೋರು ನಾವು, ಅಧಿಕಾರಕ್ಕೋಸ್ಕರ ಇರೋರಲ್ಲ. ಸಿದ್ಧಾಂತ ಅದು ಅವರು ಅಧ್ಯಕ್ಷರಾಗಿ ಅವ್ರು ಹೇಳಲೇಬೇಕು, ಹೇಳದಿರಕ್ಕಾಗುತ್ತಾ? ಹೇಳ್ತಾರೆ ಸರ್, ಅವ್ರನ್ನ ನಿಲ್ಸಿ ನೀವು ನಿಂತ್ಕೊಳ್ಳಿ ಸರ್. ಹಾ, ಅವ್ರನ್ನ ನಿಲ್ಸಿ ನೀವು ನಿಂತ್ಕೊಳ್ಳಿ ನೋಡಿ, ನಿಮ್ನ ಮಾತಾಡೋದ್ರದ್ದು ಇರ್ಬೋದು, ನಿಮ್ ಮಾತು ಕೇಳಿದ್ರೆ. ಯಾಕೆ ಇಷ್ಟೊಂದು ಪ್ರಶ್ನೆಗಳಂದ್ರೆ, ಬಿಜೆಪಿ ಅವ್ರು ನೋಡಿದ್ರೆ ನಾವು 28-28 ಅಂತ ಹೇಳ್ತೀವಿ. ಇಲ್ಲ ನೋಡಿ, ಕನಿಷ್ಠ ನಮ್ಮ ಪಾರ್ಟಿ 20 ಗೆಲ್ಲುತ್ತೆ ಅಂತ ಅಂದಾಜಿದೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಜನರು ನಮ್ಮ ಗ್ಯಾರಂಟಿಗಳ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಜಿಯವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಟರು ನಮ್ಮ ರಾಜ್ಯದಲ್ಲಿ. ಹೀಗಾಗಿ ನಾವು 20 ಸೀಟ್ ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ. ಆಸ್ ಫಾರ್ ಐ ಆಮ್ ಕನ್ಸರ್ನ್, ನಾನು ಅಭ್ಯರ್ಥಿ ಅಲ್ಲ. ಅದರಿಂದ ಇದು ಸಂವಿಧಾನದ ರಾಷ್ಟ್ರೀಯ ಏಕತೆ ಇದು ಮುಂಚೂಣಿ ಬರಲಿ, ನಾನು ಹಿಡಿದು ಹಿಂದಿಕ್ಕೆ ಹೋಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.